ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟು ಎಸ್ ವೀಕ್ಷಕರೇ ಈಗ ತುಮಕೂರು ಜಿಲ್ಲೆ ಬೆಂಗಳೂರು ಇಪ್ಪತ್ತೆಂಟು ಬೆಳಗಾವಿ ಹದಿನೆಂಟು ಬಿಟ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ತುಮಕೂರಲ್ಲಿ ಹನ್ನೊಂದು ಕ್ಷೇತ್ರ ಹಾಗೆ ಮೈಸೂರಲ್ಲಿ ಹನ್ನೊಂದು ಕ್ಷೇತ್ರ ಹೌದು ಮೈಸೂರಲ್ಲಿ ಜನ ಗೆಲ್ಲೋ ಗ್ಯಾರಂಟಿ ಗಿರಾಕಿಗಳ್ರೆ ಎಮ್ಎಲ್ ಆದ್ರೆ ತುಮಕೂರು ಅಂಗಲ್ಲ ಹನ್ನೊಂದು ಜನವನ್ನ ಜನ ಗೆಲ್ಲಿಸುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ನಾಲ್ಕ ಗೆದ್ದಿತ್ತು ಮೂರ್ ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಗೆದ್ದಿತ್ತು ಮೊದಲಾದ ಸನ್ನಿವೇಶದಲ್ಲಿ ಶಿರಾದಲ್ಲಿ ಸತ್ಯನಾರಾಯಣ ತೀರ್ಕೋತಾರೆ ಬೈ ಎಲೆಕ್ಷನ್ ಬಿಜೆಪಿ ಗೆದ್ದು ನಾಲ್ಕರಿಂದ ಐದಕ್ಕೆ ಸಂಖ್ಯೆ ಏರಿಸಿಕೊಳ್ತಾರೆ ಸೋತು ಜೆಡಿಎಸ್ ಶಿರಾದಲ್ಲಿ ನಾಲ್ಕರಿಂದ ಮೂರು ಕುಸಿತಾರೆ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ನಾಲ್ಕು ಬಿಜೆಪಿ ಮೂರು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಇತ್ತು ಇನ್ನು ನವೆಂಬರ್ ಸರ್ವೆ ಏನು ಎತ್ತ ಅಂತ ಹೇಳ್ತೀವಿ ಮೊದಲ ಕ್ಷೇತ್ರ ಇನ್ನು ಚಿಕ್ಕನಾಯಕಿ ಮೊದಲ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಸುರೇಶ್ ಬಾಬು ಅವರು ಜೆಡಿ ಎಸ್ ಗೆಲ್ತಾರೆ ನಂತರ ಸುರೇಶ್ ಬಾಬು ಎರಡು ಸಾವಿರದ ಹದಿಮೂರಲ್ಲೂ ಜೆ ಡಿ ಎಸ್ ಇನ್ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಧುಸ್ವಾಮಿಯವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾರೆ ಆಬ್ವಿಯಸ್ಲಿ ಅದು ಅರವತ್ತೊಂಬತ್ತು ಸಾವಿರಕ್ಕೂ ಅಧಿಕ ಒಟ್ಟು ಸುಮಾರು ಹತ್ತು ಸಾವಿರ ಲೀಡಲ್ಲಿ ಗೆದ್ಕೊಂಡ್ಬಿಡ್ತಾರೆ ಅವರು ಈಗ ಪ್ರೆಸೆಂಟ್ ಏನಾಗಬಹುದು ಯಾಕಂದ್ರೆ ನಾವು ಕಳೆದ ತಿಂಗಳ ಸರ್ವೆಯಲ್ಲಿ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋ ರೀತಿಲಿ ಹೇಳಿದ್ವಿ ಈಗ ಟ್ರೆಂಡ್ ಏನಿದೆ ಶಿವಜಿ ಎಸ್ ಇಲ್ಲ ಕಳೆದ ಬಾರಿ ಮಾಧುಸ್ವಾಮಿ ಮುಂದೆ ಇರಲಿಲ್ಲ ಸುರೇಶ್ ಬಾಬು ಸುರೇಶ್ ಬಾಬು ಸುರೇಶ್ ಬಾಬು ಮುಂದೆ ಇದ್ರು ಇಲ್ಲೇನು ಅಂತಂದ್ರೆ ಮಾಧುಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕಲ್ಲ ಶಾಸಕರು ಹಿಂದಿನ ಕೂಡ ಗೆದ್ದಿದ್ರು ಗೆಲುವನ್ನ ಸೀನಿಯರ್ ಪೊಲಿಟಿಷಿಯನ್ ಮಾಧುಸ್ವಾಮಿ ಆದ್ರೆ ಅವರು ಜೆ ಯು ನಲ್ಲಿ ಗುರುತಿಸಿಕೊಂಡಿದ್ರು ಅಂತ ಬಂದು ಕೆ ಜೆ ಪಿ ಚುನಾವಣೆ ನಿಂತು ಸೊ ಈ ಸರ್ ಅವರು ಬಿಜೆಪಿ ಇಂದ ಮೊದಲ ಬಾರಿ ಎಂ ಎಲ್ ಎ ಅವ್ರ ಲೆಕ್ಕ ಹೆಂಗೆ ಅಂತಂದ್ರೆ ತುಮಕೂರು ಸುರೇಶ್ ಗೌಡ ಗೆದ್ದರೆ ಇವರು ಮಿನಿಸ್ಟರ್ ಆಯ್ತಿರಲಿಲ್ಲ ಹೌದು ಸುರೇಶ್ ಗೌಡ ತುಮಕೂರು ಸೋಲಾಗಿ ಮಾಧುಸ್ವಾಮಿ ಮಿನಿಸ್ಟರ್ ಪಟ್ಟ ಸಿಕ್ತು ಬಿಜೆಪಿಯಿಂದ ಮೊದಲ ಬಾರಿ ಎಂ ಎಲ್ ಕಳೆದ ಬಾರಿ ಜೈಚಂದ್ ಅವ್ರ ಮಗ ಕಂಟೆಸ್ಟ್ ಜೈಚಂದ್ ಅವ್ರ ಮಗ ಕಂಟೆಸ್ಟ್ ಮಾಡಿ ಶಿರಾ ಅವರದು ಚಿಕ್ಕನಾಯ್ಕಳಿ ಅಪ್ಪ ಜಯ ಶಿರಾದಲ್ಲಿ ಮಗ ಚಿ ಸತೀಶ್ ಗೆ ಟಿಕೆಟ್ ತಪ್ಸಿ ಶಾಸಕ ಟಿಕೆಟ್ ತಪ್ಸಿ ನಲವತ್ತೈದು ಸಾವಿರ ಕೊಟ್ಬಿಡ್ರು ಸಂತೋಷ್ ಜೈಚಂದ್ರ ಆಮೇಲೆ ಏನಾಯ್ತು ಕಿರಣ್ ಕುಮಾರ್ ಸಪೋರ್ಟ್ ಮಾಡೋರ್ ಇದೆ ಮಾಧುಸ್ವಾಮಿ ಅವರಿಗೆ ಆ ಒಕ್ಲಿ ಜೆಡಿಎಸ್ ಗೆ ಹೋಗೋದು ಜೈಶೇನ್ ಅವ್ರ ಮಗ ಸಂತೋಷಕ್ ಬಂತು ನಮ್ಮ ಕುಲ ಬಾಂಧವ ಅಂತ ಓಟ್ ಹಾಕಿದ್ರು ಆಗಲ್ಲ ಕುರುಬಾ ಕಮ್ಯುನಿಟಿಯ ಸುರೇಶ್ ಬಾಬು ಇದ್ರ ಜೆಡಿಎಸ್ ಅಲ್ಲಿ ಅವರು ಹತ್ತೇ ಹತ್ತು ಸಾವಿರದಲ್ಲಿ ಸೋತರು ಎಂಬತ್ತೊಂಬತ್ತು ಹತ್ ಸಾವಿರ ಓಟ್ ಅಲ್ಲಿ ಮಾಧುಸ್ವಾಮಿ ಚುನಾವಣೆಯಲ್ಲಿ ಸೋತರು ಬಟ್ ಈ ಬಾರಿ ಹಂಗಿಲ್ಲ ಟಿಕೆಟ್ ನನಗೆ ನಾನಿಲ್ಲಿ ಬಿಜೆಪಿಯಿಂದ ಎರಡ್ ಸಾವಿರದ ಎಂಟರಲ್ಲಿ ಸೋತೋನು ಹದ್ಮೂರಲ್ಲಿ ಸೋತೋನು ಎರಡ್ ಸಾವಿರದ ನಾಲ್ಕಲ್ಲಿ ಕಳ್ಳಂಬೆದ್ ಬಿಜೆಪಿಯಿಂದ ಗೆದ್ದವನು ನಾನು ಕಿರಣ್ ಕುಮಾರ್ ನಂಗೆ ಟಿಕೆಟ್ ಬೇಕು ಅಂತ ಕಿರಣ್ ಕುಮಾರ್ ನಿಂತವರು ಜೆಡಿಎಸ್ ಇಂದ ಸುರೇಶ್ ಬೌ ಫಿಕ್ಸ್ ಮಾಧು ನಾ ಸೆಟ್ಟಿಂಗ್ ಎಂಎಲ್ ಎ ಮಿನಿ ಸ್ಟೋ ಅಂತವ್ರೆ ನಾ ಸೆಟ್ಟಿಂಗ್ ಅವರೆಲ್ಲಾರ್ನೂ ಸೆಟ್ ಕಿತ್ಕೊಂಡ್ ಕಳ್ಸಿಬಿಟ್ಟ ಗುಜರಾ ಗುಜರಾತ್ ಅಲ್ಲಿ ಏನೋ ಆಗಿದೆ ಬಟ್ ಇಲ್ಲಿ ಮಾಧು ಸ್ವಾಮಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಏನೋ ಬೇರೆ ನೋಡಿ ಅಂತ ಅಂತವ್ರಂತೆ ಅವ್ರೇನಿಲ್ಲ ನಂಗೆ ಟಿಕೆಟ್ ಯಾರು ಏನೇ ಹೇಳ್ಲಿ ಯಾವ ಚಾನೆಲ್ ಅವ್ರ ಏನೇ ಹೇಳ್ಲಿ ನನಗೆ ಅಂತ ಸ್ವಲ್ಪ ತಿಪ್ಪ್ಟೂರ್ ಕಾಂಗ್ರೆಸ್ ಏನ್ ನಿಲ್ತಾರೆ ಹಂಗೆ ಹಿಂಗೆ ಚರ್ಚೆ ಇತ್ತು ಎಲ್ಲಾ ಇತ್ತು ಬಟ್ ಇಲ್ಲ ಮಾಧುಸ್ವಾಮಿ ಚುನಾವಣೆ ನಿಲ್ಲದ್ ಫಿಕ್ಸ್ ಕಿರಣ್ ಕುಮಾರ್ ಚುನಾವಣೆ ನಿಲ್ಲದ್ ಫಿಕ್ಸ್ ಸುರೇಶ್ ಬಾಬು ಫಿಕ್ಸ್ ಸುರೇಶ್ ಬಾಬು ಜೆಡಿಎಸ್ ಮಾಧುಸ್ವಾಮಿ ಕಿರಣ್ ಕುಮಾರ್ ಯಾವ ಚಿಹ್ನೆ ಅಂತ ಗೊತ್ತಾಗುತ್ತೆ ಬಿಜೆಪಿ ಚಿಹ್ನೆ ಮಾಧುಸ್ವಾಮಿಗೆ ಕಿರಣ್ ಕುಮಾರ್ ಎಲ್ಲ ಒಬ್ರು ಸಿಕ್ಕರೆ ಇನ್ನೊಬ್ರು ಕಾಂಗ್ರೆಸ್ ಚಿಹ್ನೆ ಮೇಲೆ ಹೋಗ್ತಾರೆ ಮಾಧುಸ್ವಾಮಿ ಹೋಗ್ಬೋದು ಇಲ್ದ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಇಬ್ಬರಲ್ಲಿ ಇಬ್ಬರಲ್ಲೊಬ್ರು ಅತ್ಲ ಕಡೆ ಹೋಗ್ತಾರೆ ಸುರೇಶ್ ಬಾಬು ಪ್ಲಸ್ ಸುರೇಶ್ ಬಾಬುಗೆ ಪ್ಲಸ್ ಅಂದ್ರೆ ಕಾಂಗ್ರೆಸ್ ಇಂದ ಏನಾರ ಹೌದು ಕಾಂಗ್ರೆಸ್ ಇಂದ ಏನಾರು ಕಿರಣ್ ಕುಮಾರ್ ನಿಂತ್ಕೊಂಡ್ರೆ ಅನುಕೂಲ ಕಿರಣು ಸ್ವಾಮಿ ಬಟ್ ಸುರೇಶ್ ಬಾಬು ಅವ್ರಿಗೆ ಮದ್ಲಿನಷ್ಟು ಅವ್ರಿಗೆ ಮನಿ ಪವರ್ ಇಲ್ಲ ವಿಟಮಿನ್ ಎಂ ಕೊರತೆ ಕಾಡ್ತಾ ಇದೆ ಸುರೇಶ್ ಬಾಬು ಮೊದ್ಲಿನ ಸ್ಟ್ರಾಂಗ್ ಇಲ್ಲ ಮದ್ಲಿನಷ್ಟು ಆಕ್ಟಿವ್ ಇಲ್ಲ ಅನ್ನೋದೊಂದು ಚರ್ಚೆ ಇದೆ ಆದ್ರೆ ಸುರೇಶ್ ಬಾಬು ಸದ್ಯದ ಸನ್ನಿವೇಶದಲ್ಲಿ ಮುನ್ನಡೆನ ಕಾಯ್ಕೊಂಡಿದ್ದಾರೆ ಯಾಕಂದ್ರೆ ಬಿಜೆಪಿ ಗೊಂದಲ ಇದೆಯಲ್ಲ ಹೌದು ಯಾರೋ ಇಬ್ಬರಲ್ಲಿ ಯಾರೋ ಒಬ್ರು ಟಿಕೆಟ್ ತಗೋಬೇಕು ಬಿಜೆಪಿ ಇನ್ನೊಬ್ರು ಆಚೆ ಬಂದು ಇನ್ನೊಂದು ಪಾರ್ಟಿಗೆ ಹೋಗ್ಬೇಕು ಅವಾಗ ಒಂದ್ ಕ್ಲಾರಿಟಿ ಸಿಗುತ್ತೆ ಅಲ್ಲಿವರೆಗೂ ಬಿಜೆಪಿಯವ್ರ ಟಿಕೆಟ್ ಯಾರಿಗೆ ಅಂತ ಹೇಳೋವರಿಗೆ ಇಲ್ಲ ಒಂದು ಮಾಧುಸ್ವಾಮಿ ಅವ್ರ ನಾಚಕ್ ಹಾಕ್ಬೇಕಿಲ್ಲ ಅಂದ್ರೆ ಕಿರಣ್ ಕುಮಾರ್ ಅವ್ರು ನಿಮ್ಗೆ ಟಿಕೆಟ್ ಇಲ್ಲ ಅಂತ ಹಾಕ್ಬೇಕು ಇಲ್ಲ ನೀವು ಇರ್ಬೇಕು ಅವಾಗ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಲ್ಲಿವರೆಗೆ ಸುರೇಶ್ ಬಾಬು ನವೆಂಬರ್ಗೆ ಡಿಸೆಂಬರ್ಗೆ ಜನವರಿ ಟಿಕೆಟ್ ಟಿಕೆಟ್ ತಕೊಂಡ್ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಚಿತ್ರಣ ಗೊತ್ತಾಗುತ್ತೆ ಅಲ್ಲಿವರೆಗೂ ಚಿಕ್ಕ ಜೆಡಿಎಸ್ ಗೆ ಅನುಕೂಲಕರ ವಾತಾವರಣ ಇರುತ್ತೆ ಹೌದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ